ಬಾಗ ಸ್ವಾಮಿಗಳು ಬರ್ತಾ ಇದ್ದಾರೆ, ಸೈಡಿಗೆ ಹೋಗು. ಕಾಲಕ್ಕೆ ತಕ್ಕ ಕಲ್ಲೇಶ್ವರ, ಸಮಯಕ್ಕೆ ತಕ್ಕ ಸಂಗಮೇಶ್ವರ, ಅನುಕೂಲಕ್ಕೆ ತಕ್ಕ ಅರ್ಕೇಶ್ವರ, ನಿತ್ಯ ಕಲ್ಯಾಣ ಹಸಿರು ತೋರಣ, ಕಿಶೋರಿ ಕಲ್ಯಾಣ ಸ್ಮಶಾನ ರುದ್ರ ಸ್ವಾಮಿ ಕಲ್ಯಾಣ, ಪಾರ್ವತಿ ಪರಮೇಶ್ವರ ಗಜಪತಿ ಗರ್ವಭಂಗ. ಏನಾಗ್ಬೇಕಿತ್ತು ಸ್ವಾಮಿ? ಏನ್ ಮಾಡಿದ್ರು ಮಕ್ಕಳೇ ಆಯ್ತಿಲ್ಲ ಸ್ವಾಮಿ. ಯಾ ಸ್ವಲ್ಪ ಕೆಮ್ಮು ನಿಲ್ಸಿ, ಏನಾದ್ರೂ ಆಗುತ್ತೆ, ಇಲ್ಲಾಂದ್ರೆ ಎಲ್ಲ ಇಲ್ಲೇ ಆಗ್ಬಿಡುತ್ತೆ. ಯಾರಿ ಚಂದ್ರಚೌಕರಿ? ನಿಮ್ ಮೊಮ್ಮಗಳ ನೆಂಟ್ರು ಸ್ವಾಮಿ. ಸ್ವಾಮಿ ನನ್ಗೆ ನೀವೇ ಏನಾದ್ರೂ ಮಾಡಿ. ನಮಸ್ಕಾರ, ಮುಗಿತು ಓಡ್ ಬನ್ನಿ. ನೆಕ್ಸ್ಟ್ ಏನಿದು ಬ್ಯಾಡ್ ಸ್ಮೆಲ್ ಬರ್ತಾ ಇದೆಯಲ್ಲ, ಅಯ್ಯಯ್ಯೋ ಏನಪ್ಪ ಸ್ವಾಮಿ, ಏನ್ ಮಾಡಿದ್ರು ನಂದು ಎದ್ದೇಳ್ತಾ ಇಲ್ಲ. ಅಯ್ಯೋ ನೋಡಪ್ಪ, ನಾವಂತ ಸ್ವಾಮೀಜಿ ಅಲ್ಲ ಸ್ವಾಮಿ, ಹೋಗ್ ಬನ್ನಿ ಹೋಗ್ ಬನ್ನಿ. ಅಯ್ಯೋ ಸ್ವಾಮಿ, ಆ ಭಾಷೆ ಮಾಡ್ಕೋಬೇಡಿ, ನನ್ ಮಗ ನಂದು ಎದ್ದೇಳ್ತಾ ಇಲ್ಲ. ನಿಮ್ ಮಗ ನಂದು ಎದ್ದೇಳ್ತಾ ಇಲ್ಲ? ಎಲ್ಲಿ ನಿಮ್ಮ ಮಗ? ಅಲ್ಲೇ ಅವನೇ. ವಾಟ್ ಈಸ್ ಹಿಸ್ ಪ್ರಾಬ್ಲಮ್ ಸ್ವಾಮಿ? ಎದುರ ಮನೆ ಹುಡುಗಿ ರಂಗೋಲಿ ಗೆರೆ ಹಾಕೋದನ್ನ ನೋಡಿ ಟೆರೆಸ್ ಮೇಲೆ ಬಿದ್ಬಿಟ್ಟ. ಎದುರುಗಡೆ ಮನೆ ಹುಡುಗಿ ರಂಗೋಲಿ ಹಾಕೋ ಗೆರೆ ನೋಡಿ ಬಿದ್ದ? ಇಲ್ಲ ಹುಡುಗಿ ಗೆರೆ ನೋಡಿ. ಯಾಕೋ ಎಫೆಕ್ಟ್ ಕೊಡ್ತೀಯ, ಕರ್ಕೊಂಡೋಗಿ ಮಸಾಜ್ ಮಾಡ್ಸಪ್ಪ. ಎಲ್ಲ ತರ ಮಸಾಜ್ ಮಾಡ್ಬೇಕು ಸ್ವಾಮಿ? ಬ್ಯಾಂಕ್ ಅಕ್ಕ ಪಟ ಏನೋ ಕರ್ಕೊಂಡೋಗಿ ಸ್ಯಾಂಡ್ ಬೀಚ್ ಮಸಾಜ್ ಮಾಡ್ಸಿದ್ರೆ ಸರಿ ಹೋಗುತ್ತಾ ಸ್ವಾಮಿ? ನಮ್ದು ನಿಮ್ದು ಎರಡು ವರ್ಕಿಂಗ್ ಕಂಡೀಷನ್ ಅಲ್ಲ ಬರುತ್ತೆ, ಹೋಗ್ಬಪ್ಪ. ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಸ್ವಾಮಿಗಳು ಫಲಾಹಾರ ಸೇವೆಯಲ್ಲಿದ್ದಾರೆ. ಸ್ವಾಮಿ ಸೇವೆಯ ಮಾ